ಮುಸ್ಲಿಮರಿಗೆ ಕೊಡಲು ಹೊರಟಿರುವ ಕಾಂಗ್ರೆಸ್ ಇಂಡಿ ಹಾಗೂ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಕಾಂಗ್ರೆಸ್ ಧೋರಣೆ ಖಂಡಿಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ. ಒಬಿಸಿ ಮೀಸಲಾತಿ ನಮಗೆ ಸಂವಿಧಾನಿಕವಾಗಿ ದೊರಕಿರುವ ಹಕ್ಕು, ಇದನ್ನ ಕಸಿಯುವ ಯಾವುದೇ ಪ್ರಯತ್ನವನ್ನ ವಿರೋಧಿಸುತ್ತೇವೆ. ಒಬಿಸಿ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟಕ್ಕೆ ಧಿಕ್ಕಾರ. ಮುಸ್ಲಿಮರ ಅತಿಯಾದ ಓಲೈಕೆಗಾಗಿ ಒಬಿಸಿಗಳ ಮೀಸಲಾತಿ ವಿಚಾರದಲ್ಲಿ ದ್ರೋಹ ಬಗೆದ ಮಮತಾ ಬ್ಯಾನರ್ಜಿ ಹಾಗೂ ಇಂಡಿ ಕೂಟಕ್ಕೆ ಧಿಕ್ಕಾರ. ಮಮತಾ ಬ್ಯಾನರ್ಜಿ ಹಾಗೂ ಕಾಂಗ್ರೆಸ್ ಪಕ್ಷಗಳಿಂದ ಒಬಿಸಿ ಸಮುದಾಯಗಳಿಗೆ ದ್ರೋಹ ಬಗೆಯಲು ನಡೆಸಿದ ಹುನ್ನಾರ ಫಸಲಿಸಲಿಲ್ಲ. ಸತೀಶ್ ಅಪ್ಪಾಜಿಗೋಳ್ ಜಿಲ್ಲಾಧ್ಯಕ್ಷರು, ಬಿಜೆಪಿ ಚಿಕ್ಕೋಡಿ ಭೀಮರಾಯ್ ಒಡೆಯರ್, ಒಬಿಸಿ ಸಂತೋಷ್ ಪಾಟೀಲ್ ಜಿಲ್ಲಾ ಜನರಲ್ ಸೆಕ್ರೆಟರಿ, ಬಸವರಾಜ ಮಾಳಗೆ, ಗುತ್ತಿಗೆದಾರರು ತೋರಣಗಹಳ್ಳಿ ವಿಠಲ್ ಪಾಟೀಲ್, ಕಡಕಲಾಟ್ ಸಂಗಮೇಶ್, ಇನ್ನು ಇತರರು, ಎಲ್ಲ ಒಬಿಸಿ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಮನವಿ ಕೊಡುವ ಕಾರ್ಯ ನಡೆಯಿತು. ಬಂಗಾಳದ ಮುಖ್ಯಮಂತ್ರಿ ಅವರಿಗೆ, ದೇಶದಲ್ಲಿ ಯಾವತ್ತು ನ್ಯಾಯಾಲಯದ ಆದೇಶ ಇಲ್ಲದೆ ಯಾವುದೋ ಪ್ರಕ್ರಿಯೆ ನಡೆಯಲಿಲ್ಲ, ಆದರೆ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಕುಮಾರಿ ಮಮತಾ ಬ್ಯಾನರ್ಜಿ ಅವರು ಈ ನ್ಯಾಯಾಲಯದ ಆದೇಶವನ್ನೇ ಹಿಂದುಳಿದ ವರ್ಗಗಳ ಬಗ್ಗೆ ರದ್ದನ್ನು ಮಾಡಿದ, ಮೀಸಲಾತಿ ರದ್ದನ್ನು ಮಾಡಿದ್ದ. ಯಾಕಂದ್ರೆ ಅದು ನ್ಯಾಯಯುತ ಮತ್ತು ಕಾಯ್ದೆಯ ಪ್ರಕಾರ ಮಾಡದೆ ಇದ್ದುದರಿಂದ ಹೈಕೋರ್ಟಿನ ಬಂಗಾಳದ ಹೈಕೋರ್ಟ್ ಅದನ್ನು ಆದೇಶವನ್ನು ರದ್ದು ಮಾಡಿದೆ. ಅದನ್ನು ಅವರು ಒಪ್ಪಲೇಬೇಕು, ಆದರೆ ಅದನ್ನು ಧಿಕ್ಕರಿಸಿ ಇಲ್ಲ ನಾನು ಅದನ್ನು ಒಪ್ಪುವುದಿಲ್ಲ ಅನ್ನುವ ಈ ಮುಖ್ಯಮಂತ್ರಿಯ ವಿಚಾರ ಬಹಳ, ಅದು ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಶೋಭೆಯನ್ನು ತರುವುದಿಲ್ಲ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗಿದ್ದರಿಂದ ಅದನ್ನು ಹೋರಾಟದಲ್ಲಿ ನ್ಯಾಯಾಲಯವು ಒಳ್ಳೆಯ ಅಭಿಪ್ರಾಯವನ್ನು ಆದೇಶವನ್ನು ಕೊಟ್ಟಿದೆ. ಅದನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಒಪ್ಪಿಕೊಂಡು ಅದನ್ನು ಮುಸ್ಲಿಮರಿಗೆ, ಅಂದರೆ ಮುಸ್ಲಿಮ ಸಮಾಜದವರಿಗೆ ಎಸ್ಪೆಷಲಿ ಅದು ಓಲೈಕೆ ಮಾಡೋಕ್ಕೋಸ್ಕರ ಆದೇಶವನ್ನು ನಾನು ತಿರಸ್ಕರಿಸ್ತೇನೆ ಅಂತ ಅನ್ನೋದು ತಪ್ಪು. ಆದ ಕಾರಣ ಅವರ ಮೇಲೆ ಗೌರವಾನ್ವಿತ ರಾಜ್ಯಪಾಲರು ಅದರ ಮೇಲೆ ಕ್ರಮವನ್ನು ಕೈಗೊಂಡು ಆ ಆದೇಶವನ್ನು ಪಾಲಿಸುವಂತೆ ಮಾಡಬೇಕು. ಅದರಂತೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯವು ಅದರ ಬಗ್ಗೆ ಗಮನ ಹರಿಸಬೇಕೆಂದು ಕೇಳಿಕೊಂಡು ನಾನು ಆ ಮಮತಾ ಬ್ಯಾನರ್ಜಿ ಅವರ ಬಂಗಾಳದ ಮುಖ್ಯಮಂತ್ರಿಯವರಿಗೆ ಅವರ ವಿಚಾರಕ್ಕೆ ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಚಿಕ್ಕೋಡಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಪರವಾಗಿ ನಾವು ಎಲ್ಲರೂ ಕಾರ್ಯಕರ್ತರ ಪರವಾಗಿ ಇಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಮತ್ತು ಅದರ ಪ್ರತಿಭಟನೆಯನ್ನು ಹಮ್ಮಿ ಮೀಸಲಾತಿ ಒಬಿಸಿ ಮೀಸಲಾತಿಯಲ್ಲಿ ಮುಸಲ್ಮಾನರು ಕೂಡ ಸೇರಿಸಿದ್ದು, ಅದನ್ನ ಅಲ್ಲಿ ಹೈಕೋರ್ಟ್ ಚಿಮಾರಿ ಹಾಕಿ ಆದೇಶವನ್ನು ಹೊರಡಿಸಿದ್ರು ಕೂಡ ಮತ್ತೆ ತಮ್ಮ ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡತಕ್ಕಂತ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಒಂದು ಹೈಕೋರ್ಟ್ನ ಆದೇಶಕ್ಕೆ ವಿರುದ್ಧವಾಗಿ ಮತ್ತೆ ಮುಸ್ಲಿಮರಿಗೆ ಒಬಿಸಿಯಲ್ಲಿಯೇ ಮೀಸಲಾತಿ ಒದಗಿಸ್ತೀನಿ ಅಂತಕ್ಕಂತ ಒಂದು ದಿಟ್ಟ ಮೊಂಡುತನದ ಹೇಳಿಕೆಯನ್ನ ಕೊಡ್ತಕ್ಕಂತ ಕಾಂಗ್ರೆಸ್ ಇಂಡಿ ಒಕ್ಕೂಟದ ಒಂದು ತೃಣಮೂಲ ಕಾಂಗ್ರೆಸ್ನ ಅಧಿನಾಯಕ ಆಗಿರ್ತಕ್ಕಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯೂ ಆದಂತ ಮಮತಾ ಬ್ಯಾನರ್ಜಿ ಅವರ ಈ ಹೇಳಿಕೆಯನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆ ಒಬಿಸಿ ಮೋರ್ಚಾ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಒಬಿಸಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂತ ಭೀಮರಾಜ್ ಒಡೆಯರ್ ಅವರು ಮಾತನಾಡಬೇಕಾಗಿ ಅವರು ಗೌರವಪೂರ್ವಕ ಕೇಳಿಕೊಳ್ತೇನೆ. ಒಬಿಸಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂತ ಲಕ್ಷ್ಮಣ್ ಸಬ್ಜೀಜಿಯವರ, ರಾಜ್ಯ ಒಬಿಸಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಘು ಕೌಟಿಲ್ಲಾಜಿಯವರ ಆದೇಶದ ಮೇರೆಗೆ ಇವತ್ತು ಇಡೀ ದೇಶದ ತುಂಬ ಮತ್ತು ರಾಜ್ಯದ ತುಂಬ ಸಂಘಟನಾತ್ಮಕ 39 ಜಿಲ್ಲೆಯಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ, ದೇಶದಲ್ಲಿ ಕೇವಲ ಒಂದೇ ಧರ್ಮದ ಓಲೈಕೆಯನ್ನು ಮಾಡೋಕ್ಕೋಸ್ಕರ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಹಲವು ವರ್ಷಗಳಿಂದ ಒಂದೇ ವರ್ಗಕ್ಕೆ ಮೀಸಲಾತಿಯನ್ನು ಕೊಟ್ಟು ಪ್ರಮಾದವನ್ನು ಮಾಡಿದ್ರು. ಅದು ಹೈಕೋರ್ಟಲ್ಲಿ ಅವರ ಆದೇಶ ತಪ್ಪು ಅಂತ ಹೇಳಿ ತೀರ್ಪು ಬಂದಾಗ ಅದನ್ನು ಇಡೀ ಭಾರತೀಯ ಜನತಾ ಪಕ್ಷ ಸ್ವಾಗತ ಮಾಡ್ತಾ ಇದೆ. ಹಾಗಾಗಿ ಆ ಸ್ವಾಗತವನ್ನು ನಾವು ಮಾಡೋದಿಲ್ಲ, ನಾವು ವಿರೋಧ ಮಾಡ್ತೇವೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅವರು ಏನು ಹೇಳಿಕೆ ಕೊಟ್ಟಾರ, ಇದು ನಿಜವಾಗಲೂ ಒಬಿಸಿಗಳು ಮಾಡತಕ್ಕಂಥ ದ್ರೋಹ. ಇದಕ್ಕೆ ಕಾಂಗ್ರೆಸ್ಸಿನ ಇಂಡಿ ಮೈತ್ರಿಕೂಟ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಇವರೆಲ್ಲರೂ ಕೂಡ ನಿಜವಾಗಲೂ ಒಬಿಸಿಗಳ ಸಂರಕ್ಷಣೆ ಮಾಡೋದಕ್ಕಿಲ್ಲ, ಇವರೆಲ್ಲರೂ ಕೂಡ ನಿಜವಾದ ಒಬಿಸಿಗಳನ್ನು ರಕ್ಷಣೆ ಮಾಡೋದು ಬಿಟ್ಟು
ಕೇವಲ ಒಂದೇ ವರ್ಗದವರಿಗೆ ಹೋಲಿಕೆಯನ್ನು ಮಾಡುವಂಥದ್ದು, ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಮಮತಾ ಬ್ಯಾನರ್ಜಿ ಅವರು ಈ ಕ್ಷಣದಿಂದ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಯಾವುದೇ ನೈತಿಕತೆ ಇಲ್ಲ. ಅವರು ರಾಜೀನಾಮೆ ಕೊಟ್ಟು ಹೊರಡಬೇಕು. ಇದರಂತೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ರಾಜಭವನ ಬೆಂಗಳೂರು ವಿಷಯ, ಓಬಿಸಿ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ನೇತೃತ್ವ ಕೂಟ ವಿರುದ್ಧ ಪ್ರತಿಭಟನೆ ಕುರಿತು ಮಾನ್ಯರ 2010-2024 ಪಶ್ಚಿಮ ಬಂಗಾಳದಲ್ಲಿ ಓಬಿಸಿ ಕೋಟಾ ಉಪವರ್ಗದಡಿಯಲ್ಲಿ ಮುಸ್ಲಿಮರಿಗೆ ನೀಡಲಾಗಿದ್ದ ಓಬಿಸಿ ಮೀಸಲಾತಿಯನ್ನು ಕೋಲ್ಕತ್ತಾ ಹೈಕೋರ್ಟ್ ರದ್ದುಗೊಳಿಸಿದೆ. ನ್ಯಾಯಾಲಯ ತೀರ್ಪನ್ನು ಪಾಲಿಸುವುದಿಲ್ಲವೆಂದು ಹೇಳಿರುವ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾದ ಶ್ರೀಮತಿ ಮಮತಾ ಬ್ಯಾನರ್ಜಿಯವರು ಮುಸ್ಲಿಮರ ಓಲೈಕೆಗಾಗಿ ಹಿಂದೂ ವರ್ಗಗಳಿಗೆ ಅನ್ಯಾಯ ಮಾಡುತ್ತಿದ್ದು, ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಜಿಲ್ಲಾ ಓಬಿಸಿ ಮೋರ್ಚಾ ವತಿಯಿಂದ ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ಮನವಿ ಕೊಡಲಾಗುವುದು. ಕೋಲ್ಕತ್ತಾ ಸರ್ಕಾರದ ದೋಷಪೂರಿತ ಮೀಸಲಾತಿ ವ್ಯವಸ್ಥೆಯನ್ನು ರದ್ದುಪಡಿಸಿದ ಕೋಲ್ಕತ್ತಾ ಹೈಕೋರ್ಟ್ ತೀರ್ಪು ಸ್ವಾಗತಾರ್ಹ. ಓಬಿಸಿ ಮೀಸಲಾತಿ ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9